ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ಮೂಡಾ 50-50 ಹಗರಣದ ಕುರಿತಾಗಿ ಮಾತನಾಡಲಿಕ್ಕೆ ಇದೆ. ಮೊದಲ ಬಾರಿಗೆ ಮೈಸೂರಿನ ಮೂಡಾ ಅಧ್ಯಕ್ಷರಾದಂತಹ ಮರಿಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್, ರಾಜ್ಯಾದ್ಯಂತ ಮೂಡಾದೇ ಸದ್ದಾಗ್ತಿದೆ ಸರ್, 50-50 ಹಗರಣ, ಅಲ್ಲಿ ಏನಾಗಿದೆ ಸರ್? ರಾಜ್ಯಾದ್ಯಂತ ಏನು ಇವತ್ತು 50-50 ಹಗರಣ ಅಂತ ಹೇಳ್ತಾರೆ, ಅದು ರಾಜಕಾರಣಕ್ಕೆ ಬಳಸ್ತಕ್ಕಂಥ ಮಾತು. ಇಲ್ಲಿ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ಅಷ್ಟೇ ಮೂಡಾ ಅಧ್ಯಕ್ಷನಾಗಿ ಅಲ್ಲಿ ಯಾವ ನಿಜವಾದ 50-50 ಇರ್ಬೋದು, ಇನ್ಸೆಂಟಿವ್ ಸೈಟ್ ಇರ್ಬೋದು, ಪ್ರೋತ್ಸಾಹ ಕೊಡ್ತಾರಲ್ಲ, ಅದನ್ನು ಜಿಮ್ಮಿ ಕಳ್ಕೊಂಡವ್ರಿಗೆ ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು. ನಿಜವಾದ ರೈತನ ಬೇರೆ ರೈತ ಬಂದು ಅದ್ರ ತಗೊಳ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ನಿಜವಾದ ರೈತನಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು, ಪರಿಶೀಲನೆ ಮಾಡಿ ಬೋರ್ಡಲ್ಲಿಟ್ಟು ತೀರ್ಮಾನ ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೆ. ಆ ಪ್ರಕಾರ ನಡ್ಕೊಂಡು ಹೋಗ್ತಿದ್ದು ಹೊರತು ಅಲ್ಲಿ ಅಷ್ಟೊತ್ತಿಗೆ ಮಾಧ್ಯಮದಲ್ಲಿ ಮೂಡಾದ ಹಗರಣ ಅಂತೇಳಿ ಬಂದರು, ಮತ್ತು ಅದು ತಗೊಂಡೋಗಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಅಲ್ಲಿ ಹಗರಣ ಆಗಿಲ್ಲ. ಯಾವುದೇ ಇದ್ದರೂ ಕೂಡ ಅಲ್ಲಿ ನಾವು ನಿಜವಾದ ರೈತರಿಗೆ ಅನ್ಯಾಯ ಆಗ್ಬೋದು ಅನ್ನೋ ಒಂದು ತೀರ್ಮಾನ ಆ ಕಾಳಜಿಯಿಂದ ಹೇಳಿದೆ ಹೊರತು ಬೇರೆ ಅರ್ಥ ಇಲ್ಲ. ಸರ್, ಈಗ ನೀವು ಹಗರಣ ಇಲ್ಲ ಅಂತ ಹೇಳ್ತೀರಿ. ಹಿಂದಿನ DC ಆಗಿದ್ದಂತಹ ರಾಜೇಂದ್ರ ಅವರು ಒಂದು 15 ಪತ್ರಗಳನ್ನ ಬರೀತಾರೆ, ಇಲ್ಲಿ ಮಾಡ್ತಾ ಇರುವಂತಹ ಸೈಟ್ ಅಲಾಟ್ಮೆಂಟ್ ಏನಾಗ್ತಿದೆ ಅದು ತಪ್ಪು, ಕಾನೂನು ಬಾಹಿರ, ಮತ್ತು ಮೂಡಕ್ಕೆ ಲಾಸ್ ಆಗ್ತಾ ಇದೆ ಅನ್ನುವಂಥದ್ದು. ನೀವು ಕೂಡ ಒಂದು ಪತ್ರ ಬರೆದಿದ್ರಿ ಆ ಹಿನ್ನೆಲೆಯಲ್ಲಿ. ನಾನು ಹೇಳ್ತಾ ಇರೋದು, ಸರ್ಕಾರದಿಂದ ಅನುಮತಿ ತಗೋಬೇಕಾಯಿತು, ಸರ್ಕಾರದ ಅನುಮತಿ ತಗೊಂಡು ಬೋರ್ಡ್ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸೋಣ ಅಂತ ಹೇಳ್ತಕ್ಕಂಥದ್ದಾಗಿದೆ. ಅಲ್ಲಿ ಏನಾದ್ರೂ ಇಲ್ಲೀಗಲ್ ಆಗಿದ್ದರೆ ಎಂಕ್ವೈರಿ ಕಮಿಟಿ ಇದೆ, ಎಂಕ್ವೈರಿ ಕಮಿಟಿ ತನಿಖೆ ಮಾಡುತ್ತೆ. ಸರ್, ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಏನು ಅವರ ಜಮೀನು ಪಡೆದಂತಹ ಸಂದರ್ಭದಲ್ಲಿ 50-50 ಅನುಪಾತದಲ್ಲಿ ಅದು ಕಾನೂನು ಬಾಹಿರ ಅಂತ ರೆಸೊಲ್ಯೂಷನ್ ಪಾಸ್ ಆಗಿದ್ರು ಕೂಡ ಯಾವ ಇದ್ರಲ್ಲ ಅಧಿಕಾರಿಗಳು ಅಲರ್ಟ್ ಮಾಡಿದ್ದಾರೆ ಸರ್ ಸೈಟ್ಗಳು? ಎಲ್ಲರೂ ಕೂಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಲರ್ಟ್ ಮಾಡಿದ್ರ ಏನಾಗಿದೆ, ಅಲ್ಲಿ ದೂರು ಬಂದಿದೆ ಸಾರ್ವಜನಿಕವಾಗಿ, ನೋಡಿ ಅದು ನಿಜವಾದ ರೈತ ಇಲ್ಲ, ಬೇರೆಯವರಿಲ್ಲ, ಆ ಟಿಎಂ ಕೊಡ್ತಾನೆ, ಇನ್ನೊಬ್ಬರು ಬಂದು ಕೊಡ್ತಾನೆ, ಅದು ನಿಜವಾದ ರೈತ ಅಲ್ಲ, ಬೇರೆ ಕೊಡ್ತಾ ಇದ್ದಾರೆ ಅಂತೇಳಿ ಮಾರ್ನ ಸಂದರ್ಭದಲ್ಲಿ ಅವನ್ನ ಪರಿಶೀಲನೆ ಮಾಡಿ ಬೋರ್ಡ್ಗಿಡಿ ಬೋರ್ಡಿನ ತೀರ್ಮಾನ ಮಾಡೋಣ ಅಂತ ಹೇಳಿದೆ ಹೊರತು ಅಲ್ಲಿ ಯಾವ್ರಿಗೂ ಕೂಡ ಅನ್ಯಾಯ ಆಗತಕ್ಕಂಥ ಕೆಲಸ ಆಗಿಲ್ಲ. ಅದು ಎಲ್ಲವೂ ಕೂಡ ಏನೇನು ಮಾಡಿದ್ದು ಅವೆಲ್ಲವೂ ಕೂಡ ಪೆಂಡಿಂಗ್ ಇದೆ, ಎಂಕ್ವೈರಿ ರೀಚ್ ಬರ್ತದೆ, ಸತ್ಯನ ಅದು ಸುಳ್ಳ ಏನೋ ಗೊತ್ತಾಗುತ್ತೆ. ಸರ್, ಈಗ ವಿಪಕ್ಷಗಳು ಆರೋಪ ಮಾಡ್ತಾ ಇರುವಂತದ್ದು ದೇವನೂರಲ್ಲಿ ಜಮೀನನ್ನ ಕೊಟ್ಬಿಟ್ಟು ವಿಜಯನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಲಾಭಕ್ಕೋಸ್ಕರ ಅಂದ್ರೆ ಅವರ ಪ್ರಭಾವವನ್ನು ಬಳಸಿ ಸೈಟ್ನ ತಗೊಂಡಿದ್ದಾರೆ ಅನ್ನುವಂಥದ್ದು. ವಿಜಯನಗರ ಹಾಗೂ ದೇವನೂರು ಸಮಾನಾಂತರ ಬಡಾವಣೆನ ಸರ್? ಅದು ಸತ್ಯಕ್ಕೆ ದೂರವಾದದ್ದು. ಸಿದ್ದರಾಮಯ್ಯನ ಯಾವ ಪ್ರಭಾವನೆ ಬೀರಿಸಿಲ್ಲ. ದೇವನೂರು ಬಡಾವಣೆ ನಿರ್ಮಾಣ ಮಾಡಿದ ಅದೇ ಸಮಾನಾಂತರ ಬಡಾವಣೆ ವಿಜಯನಗರ. ಸಮಾನಾಂತರ ಬಡ ವಿಜಯನಗರದಲ್ಲಿ ಅವರು ತಗೊಂಡಿದ್ದ ಹೊರತು ಅವರು ಯಾವುದೇ ಕಾರಣ ಯಾವ ಅಧಿಕಾರಿಗಾಗಲಿ ಯಾವ ರಾಜಕಾರಣಿಗಳ ಅಧ್ಯಕ್ಷರಿಗಾಗಲಿ ಅವರು ಪ್ರಭಾವ ಬೀರಿಲ್ಲ. ಕಾನೂನು ಪ್ರಕಾರ ಅವರಿಗೆ ಸೈಟ್ ಕೊಟ್ಟಿದೆ ಶ್ರೀಮತಿ ಪಾರ್ವತಮ್ಮನವರಿಗೆ, ಅದು ಕಾನೂನುಬದ್ಧವಾಗಿದೆ ಹೊರತು ಸಮಾನಾಂತರ ಬಡಾವಣೆಯಲ್ಲೇ ಕೊಟ್ಟಿರೋದು. ಸರ್, ಈಗ ವಿಪಕ್ಷಗಳು ಇನ್ನೂ ಒಂದು ಆರೋಪ ಮಾಡ್ತಿದೆ, ಸಿದ್ದರಾಮಯ್ಯನವರು ದೇವನೂರಲ್ಲಿ ಏನು ಅವರ ಜಮೀನು ಅವರ ಬಾಮೆದ ಕೋಣೆ ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಮೀನು ಅದನ್ನು ಕೂಡ ತಗೊಂಡಿರೋದು ತಪ್ಪು ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದು ನೀವು ಹೇಳ್ತಕ್ಕಂಥದ್ದನ್ನು 1935ರಲ್ಲಿ ನಿಂಗಾಬಿನ್ ಜವರ ಅನ್ನೋರಿಗೆ ಹರಾಜಿಂದ ಸರ್ಕಾರ ಕೊಡ್ತದೆ. ಹರಾಜಿಂದ ಸರ್ಕಾರ ತಗೊಂಡ್ಮೇಲೆ ಅದು ದಲಿತರ ಜಮೀನು ತಗೊಂಡೂ ಕೂಡ ಅದು PTS ಕೇಸ್ ಬರೋಕ್ಕಿಲ್ಲ, ಅದರಿಂದ ಆ ತಗೊಂಡಿರ್ತಕ್ಕಂಥ ಕ್ರಮಬದ್ಧವಾಗಿದೆ. ಸರ್, ಈಗ ನಿನ್ನೆ ನೀವು ಪ್ರತಾಪ್ ಸಿಂಹ ಅವರ ಮೇಲೆ ಒಂದು ಪತ್ರಿಕಾ ಪ್ರಕಟಣೆ ಹೊಡ್ತಿದ್ರಿ. ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಮರಿಗೌಡ ಬಕ್ರ ಅವ್ರಿಗೇನೊಂದು ಗೊತ್ತಿಲ್ಲ, ಸುಮ್ಮನೆ ಸುಖ ಸುಮ್ಮನೆ ಮಾತನಾಡ್ತಾರೆ ಅನ್ನುವಂಥ ಆರೋಪನ ಮಾಡ್ತಾರೆ. ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು, ನನ್ನ ಬಗ್ಗೆ ನಾನು ಮಾಧ್ಯಮದ ಮುಖಾಂತರ ನೋಡಿದೆ, ಮರಿಗೌಡ ಬಕ್ರ ಇದ್ದಾನೆ ಏನು ಗೊದ್ದಡ್ಡ ಸಿಕ್ಕೋಮಣಿ ಅಂತ ಯಾವುದೋ ಜಾತೀಯ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಕಾಣ್ತಾವ. ನಾನು ಕುರ್ಬ ಅನ್ನೋ ತೀರ್ಮಾನಕ್ಕೆಲ್ಲ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದೇ. 2 ಸಾರಿ ಈ ಜಿಲ್ಲೆಯಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರಿ, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಸರ್ಕಾರ ಇದ್ದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ನಾನು CR ಕೊಡ್ರಿ ಅಂತ ಹೇಳ್ತಕ್ಕಂಥ ಮಾತು ಮಾಡ್ಬೋದಾಯಿತು. ಅವನು ವಾಮಮಾರ್ಗವಾಗಿ CR ರಾತ್ರಿ ಶೆಡ್ ಹಾಕಿ ಆ ಶೆಡ್ಗೆ CR ತಗೊಂಡು ಅದು ತಿರುಗಿ ರದ್ದಾಗಿರ್ತಕ್ಕಂಥ ಪ್ರಕರಣ ಇದೆಯಲ್ಲ, ಇವರ ಬಕ್ರನ ಮರಿಗೌಡ ಬಕ್ರ ಅಂತ ಜನ ತೀರ್ಮಾನ ಮಾಡ್ತದೆ. ಒಂದು ಎರಡನೇದು ನೀವು ನೋಡಿದ್ದೆ ಅವರು ಆರ್ಭಟನ 10 ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಯಾವ ಕೆಲಸ ನಂದೇ ಎಲ್ಲ ಕೆಲಸ ಅಂತ ಹೇಳ್ತಕ್ಕಂಥ ಗುಡುಗು ಅವೆಲ್ಲ ಇದ್ವಲ್ಲ, ನನ್ನ ಟಿಕೆಟ್ ತಪ್ಪಿಸೋಕೆ ಯಾರ ಕೇಳು ಹಾಕಿಲ್ಲ ಅಂತ ಹೇಳ್ತಿರಲ್ಲ, ಅವ್ರು ಏಕಾಏಕಿ ನೀವು ಇವತ್ತು 2 ಸದಿ ಆಗಿದ್ದವ್ರನ್ನ ಪಕ್ಷ ತೆಗೆದು ಆಚೆ ಹಾಕ್ತಲ್ಲ, ಅದು ಅವನು ಅದೇನಕ್ಕೆ ಮಾಡಿದ್ರು, ಬಕರ ಅಂತ ಮಾಡಿದ್ರ, ಬುದ್ಧಿವಂತ ಅಂತ ಮಾಡಿದ್ರ ಅನ್ನೋದನ್ನ ಅರ್ಥ ಮಾಡಿ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ ಇನ್ನೊಂದು ಮುಂದುವರೆದು ಪಾರ್ಲಿಮೆಂಟಲ್ಲಿ ದೊಡ್ಡ ಪ್ರಮಾಣ ಇಡೀ ವಿಶ್ವ ನೋಡೋ ಅಂತ ಒಂದು ದೊಡ್ಡ ಭಯಂಕರ ಘಟನೆ ನಡೀತು, ಇವರು ಲೆಟರ್ ತಗೊಂಡೋಗಿದ್ರು,
ಇವ್ರು ಲೆಟರ್ ತಗೊಂಡೋಗಿದ್ರು, ತಗೊಂಡೋಗಿದ್ದಾಗ ಇವ್ರ ಫೋನ್ ಸೀಸ್ ಮಾಡಿದ್ರು. ಆ ಫೋನ್ ಒಳಗಡೆ ಏನೇನು ಮಾಹಿತಿ ಇದ್ದೋ ಏನೇನಿದ್ದೋ ಅವೆಲ್ಲವೂ ಕೂಡ ಕೇಂದ್ರದವ್ರಿಗೆ, ಪ್ರೈಮ್ ಮಿನಿಸ್ಟರ್ಗೆ, ಅಮಿತ್ ಶಾ ಮುಖ್ಯಕ್ಷ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅದು ಎಂಥವ್ರು ಅನ್ನೋ ತೀರ್ಮಾನಕ್ಕೆ ಬಿಟ್ಟು ಅವ್ರಿಗೆ ಏಕಾಏಕಿ ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇವರ ಬಕ್ರ ನಾನಾ ಬಕ್ರ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನೆನ್ನೆ ಹೇಳಿದ್ರು ಅವರು, ಇಂದಿನ ಮುಖ್ಯಮಂತ್ರಿಯೇ ಬೇರೆ, ಈಗಿನ ಮುಖ್ಯಮಂತ್ರಿಗಳೇ ಬೇರೆ ಅಂದರೆ, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾನ್ ಅಂತಿದ್ದ, ಸಿದ್ದರಾಮಯ್ಯ ಖಾನ್ ಅಂತಿದ್ರು. ಈಗ ಸಾಫ್ಟ್ವೇರಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಅವರು ಅದರ್ ಸೈಟನ್ನು ಅವರು ಸರೆಂಡರ್ ಮಾಡಬೇಕಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಜನರಲ್ಲಿ ಬಿಂಬಿಸತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ನಾನು ತೀಕ್ಷ್ಣವಾಗಿ ಹೇಳಿರ್ತಕ್ಕಂಥದ್ದು, ತೀಕ್ಷ್ಣವಾಗಿ ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯ ಸಾಹೇಬರು ಸಾಮಾಜಿಕ ನ್ಯಾಯಕ್ಕೆ ಅತ್ಯಂತ ಬದ್ಧತೆ ಇರ್ತಕ್ಕಂಥವ್ರು, ಪಾರದರ್ಶಕ ಆಡಳಿತ ನಡೆಸ್ತಕ್ಕಂಥವ್ರು. ಇಲ್ಲದೇ 2 ಸಾರಿ ಮುಖ್ಯಮಂತ್ರಿ ಆಯ್ತಿರಲಿಲ್ಲ. ಮತ್ತೆ ಇವತ್ತು ಈ ರಾಜ್ಯದಲ್ಲಿ ಏನು ಹಿಂದುಳಿದವರು ನಾಯಕರು 2 ಸಲ ಮುಖ್ಯಮಂತ್ರಿ ಆಗಿದೆ ಅಂತೇಳಿ 2 ಪಕ್ಷದವರು ಅವ್ರ ಬಗ್ಗೆ ಗೂಬ ಕೂರಿಸ್ತಕ್ಕಂಥ ಸರ್ಕಾರನ ಅಸ್ತಿತ್ವ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸರ್, ಈಗ ಪ್ರತಾಪ್ ಸಿಂಹ ಅವರು ಇನ್ನೊಂದು ಮಾತು ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಅವ್ರನ್ನ ಭ್ರಷ್ಟ ಅಂತ ಹೇಳಲ್ಲ, ಎಲ್ಲ ಬಾಮಯದಿಂದ ತಪ್ಪಾಗಿರಬಹುದು. ಯಾಕಷ್ಟಿತ್ತು ಒಂದು 14-15 ಸೈಟ್ಗೋಸ್ಕರ ಸಿದ್ದರಾಮಯ್ಯ ಅವರು ಯಾಕೆ ಈ ಕಳಂಕವನ್ನು ಹೊತ್ಕೋಬೇಕು? ವಾಪಸ್ ಕೊಟ್ಬಿಡ್ಲಿ, ಸಂಪೂರ್ಣ ತನಿಖೆ ಆಗಲಿ, ಎಲ್ಲ ಪಕ್ಷದವ್ರದ್ದು ಇದ್ರೂ ಈಚೆ ಆಗಲಿ, ಇವರಿಂದ ಆದರೂ ಮೂಡ ಕ್ಲೀನ್ ಆಗಲಿ ಅನ್ನೋಂಥ ಮಾತುಗಳನ್ನ ಆಡ್ತಾರೆ. ಅದರಿಂದ ಅದು ಏನು ಗೊತ್ತಾ, ಅವರ ದ್ವಂದ್ವನೀತಿ. ಹಿಂದೆ ಸಿದ್ದರಾಮಯ್ಯ ಖಾನ್ ಅಂತಿದ್ರು, ಈ ಸರ್ಕಾರ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಸಾಫ್ಟ್ ಬಂದರು. ಆಮೇಲೆ ಚುನಾವಣೆ ಟೈಮಲ್ಲಿ ಯಾರ್ಯಾರು ಮನೆಗೆ ಹೋಗಿದ್ರು, ಎಲ್ಲೆಲ್ಲಿ ಒಪ್ಪಂದ ಆಗಿತ್ತು, ಅವೆಲ್ಲವೂ ನಂಬ್ತವಿದೆ. ಅವ್ರು ಹೇಳ್ತಕ್ಕಂಥ ಮಾತು, ಅವ್ರಿಗೆ ಸರೆಂಡರ್ ಮಾಡಿದ್ರೆ ಸರೆಂಡರ್ ಮಾಡೋ ಕ್ವಶನೇ ಬರೋಕ್ಕಿಲ್ಲರಿ. ಅವ್ರದ್ದು ಕಾನೂನುಬದ್ಧವಾಗಿದೆ, ಜಮೀನು ಕಾನೂನುಬದ್ಧವಾಗಿದೆ. ಅದನ್ನು ಅವ್ರ ಸರ್ಕಾರದ ಅವಧಿಯೇ, ಅವರ ಸರ್ಕಾರದ ಅಧ್ಯಕ್ಷ ಮೂಡ ಅಧ್ಯಕ್ಷ ಆಗಿದ್ದ ಅವಧಿಯೇ ಅವರಿಗೆ 50-50 ಅನುಪಾತ ಕೊಟ್ಟಿರೋದು. ಅದು ಮತ್ತೆ ಸಮಾನಾಂತರ ಬಡಾವಣೆ ಕೊಟ್ಟಿದ್ರೆ ಅದು ಯಾವುದೂ ಅಕ್ರಮ ಆಗಿಲ್ಲ, ಕಾನೂನುಬದ್ಧವಾಗಿದೆ. ಅದು ಯಾಕೆ ಅವ್ರು ಸರೆಂಡರ್ ಮಾಡ್ತಾರೆ? ಸರೆಂಡರ್ ಮಾಡಿದ ತಕ್ಷಣ ಇರ್ತದೆ, ಓ ತಪ್ಪು ಒಪ್ಕೊಂಡ್ರು ಅಂತಾರೆ. ಅವ್ರು ತಪ್ಪು ಮಾಡಿಲ್ಲ, ಯಾಕೆ ತಪ್ಪು ಒಪ್ಪು? ಆ ಅರ್ಥ ಕೇಳ್ತಾ ಇರ್ತಕ್ಕಂಥದ್ದು ಏನಾದ್ರು ಮಾಡಿ ಸಿದ್ದರಾಮಯ್ಯ ಸ್ವಲ್ಪ ಶಿಕ್ಷಬೇಕು ಅಂತ, ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾಕೆ ಸಿಕ್ಕಾಗುತ್ತಾರೆ? ಸರಿ, ಈಗ ಹಿಂದೆ ಬಿಜೆಪಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಎಸ್ಟಿ ಸೋಮಶೇಖರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಮೂಡಾದಲ್ಲಿ ಶಾಸಕರಾಗಿ MLC ಎಂಬ ಇವ್ರ ಫೈಲ್ಗಳು ಚೆಕ್ ಮಾಡ್ದೇ ಪಾಸ್ಗಳಾಗ್ತಾ ಇದ್ದು, ಬರೀ ಇವ್ರ ಫೈಲ್ಗಳೇ ಇರ್ತಿತ್ತು ಮೂಡಾದಲ್ಲಿ ಅನ್ನೋಂತ ಮಾತುಗಳನ್ನ ಆಡ್ತಾರೆ ಅವರು. ಅದು ನನಗೆ ಗೊತ್ತಿಲ್ಲ ವಿಚಾರ. ನಾನು ಮಾಡಬೇಕಾದ್ರು ಕೂಡ ನನಗೆ ಫಸ್ಟ್ ಮೀಟಿಂಗ್ ಮಾಡಿದೆ, ಬಜೆಟ್ ಮೀಟಿಂಗ್ನ ಅವತ್ತೇ ಎಲ್ಲ ತೀರ್ಮಾನ ಮಾಡಬೇಕು, ಫೈಲ್ ಕ್ಲಿಯರ್ ಮಾಡಿ ಅಂದರು. ನಾನು ಇನ್ಸ್ಪೆಕ್ಷನ್ ಮಾಡಿದೆ, ತನಿಖೆ ಮಾಡಿದೆ, ಯಾವ್ದು ಪರಿಶೀಲನೆ ಮಾಡಿದೆ, ಯಾವುದನ್ನು ಮಾಡೋಕ್ಕೆ ಓನ್ಲಿ ಫಾರ್ ಆಯವ್ಯ ಮೀಟಿಂಗ್ ಮಾಡಿ ಹೊರಗಡೆ ಬಂದೆ. ಈಗ ನೆಕ್ಸ್ಟ್ ಮೀಟಿಂಗ್ ಬಂದಾಗ ಕಾನೂನುಬದ್ಧವಾಗಿ ತನಿಖೆ ಮಾಡಿ ಬೋರ್ಡ್ ಸಾಬೀತು ಅಂತ ಮಾಡ್ತೀನಿ. ಸರ್, ಈಗ ಕೊನೆಯದಾಗಿ ನಿಮ್ಮ ಅಂದರೆ ಈಗ ನೀವು ಮೂಡ ಏನು ಅಧ್ಯಕ್ಷರಾಗಿದ್ದೀರಿ, ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನವರೇ, ಮೂಡ ಕ್ಲೀನ್ ಆಗುತ್ತಾ ಸರ್ ನಿಜವಾಗ್ಲೂ? 100% 100%. ಇವತ್ತು ಮಹಾರಾಜರು ಯಾವ ಒಂದು ದೂರದೃಷ್ಟಿ ಇಟ್ಕೊಂಡು ಎಲ್ರಿಗೂ ಸೂರು ಕೊಡಬೇಕು, ಮೈಸೂರು ನಗರ ಅತ್ಯಂತ ಅಭಿವೃದ್ಧಿ ಆಗಬೇಕು, ನಾಗರಿಕ ಬದುಕು ಕೊಡಬೇಕು ಅಂತೇಳಿ ಇಟ್ಕೊಂಡಿದ್ರು. ನೋ ಲಾಸ್ ನೋ ಪ್ರಾಫಿಟ್ಟು, ಆ ಮುಖಾಂತರ ಮೂಢ ಆಸ್ತಿ ಸಂರಕ್ಷಣೆ ಮಾಡೋ ಕಾಲ ಆ ಬರ್ತದೆ, ಮೂಢ ಆಸ್ತಿ ಸಂರಕ್ಷಣೆ ಆಗುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಇದಿಷ್ಟು ಮೂಢ ಅಧ್ಯಕ್ಷರಾದ ಮರಿಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.